ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತಂದೆ ತಂದೆ, ಈ ಮನೆಯಲ್ಲಿ ಮನೆಯಲ್ಲಿ ತಂದೆ ನಡೀತಾ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೇತ್ರಾವತಿ ಅಮ್ಮನ ಮನೆ. ಇನ್ನು ಮುಂದೆ ಭಾಗೀರಥಿಗೆ ಎರಡು ಮಕ್ಕಳಲ್ಲ, ಒಬ್ಬಳೇ ಮಗಳು, ಒಬ್ಬಳೇ ಮಗಳು. ಏನಪ್ಪ ಮಾಡೋದೀಗ, ದಾನಪ್ಪ ಸತ್ತೋಗ್ಬಿಟ್ರೆ ಸಾವನ್ ಬರೆಯೋದಕ್ಕೆ ಯಮ ಬರ್ತಾ ಇಲ್ಲ ಇತ್ತು, ವಿಕ್ಕಿ ಬರ್ತಾ ಇದ್ದಾನೆ. ವಿಕ್ಕಿ ಅಲಿಯಾಸ್ ವಿಕ್ರಮ್. ಇಲ್ಲ, ಭ್ರಮೆ ಅನ್ಸತ್ತೆ. ವಿಕ್ಕಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಂಥದ್ದೇನು ಕೆಲಸ ಇದೆ ಅವನಿಗೆ? ಯಾಕಿರ್ಬೋದು? ಇಬ್ರು ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದಾರೆ? ಈ ವಿಕ್ಕಿ ಯಾಕೆ ಪದೇ ಪದೇ ಕಾಲ್ ಕಟ್ ಮಾಡ್ತಾ ಇದ್ದಾನೆ? ಅವನು ಇತ್ತೀಚೆಗೆ ಎಲ್ಲಿರ್ತಾನೋ, ಏನ್ ಮಾಡ್ತಿರ್ತಾನೋ ಒಂದೂ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ಅವನ ನಡವಳಿಕೆನೆ ಬದಲಾಗ್ತಾ ಇದೆ. ಇವಳು ಇಲ್ಲೇ ಇದ್ದಾಳ. ಶಿಟ್, ಫೋನ್ ಯಾರ್ದ್ರಿಂಗಾಗ್ತಾದ್ಯಾ? ಈ ಸಮುದ್ರ ಬೇರೆ, ಈ ಟೈಮಲ್ಲೇ ಕಾಲ್ ಮಾಡಿ ಅವಳಿಗೆ ಡೌಟ್ ಬರೋ ತರ ಮಾಡ್ಬಿಟ್ಟ. ಮೊದ್ಲು ಫೋನ್ ಯಾರ್ದ್ರಿಂಗಾಗಿದೆ ಅಂತ ಕಂಡಿಡ್ಬೇಕು. ಈ ಉಷಾನ ದಾಟಿ ನರ್ಮದಾನ ಇಲ್ಲಿಂದ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಸೊ ಫೋನ್ ರಿಂಗ್ ಆಗಿರೋದು. ಇಲ್ಲಿ ಯಾರೋ ಬಂದಂಗಿದೆ, ಪದೇ ಪದೇ ಅವ್ರ ಫೋನ್ ರಿಂಗ್ ಆಗ್ತಿದೆ. ಅಯ್ಯೋ, ಈ ದಾನಪ್ಪನ ಸ್ಥಿತಿ ಬೇರೆ ಹೀಗಿದೆ. ಅಲ್ಲಿ ನೋಡಿದ್ರೆ ನರ್ಮದಕ್ಕ ಇದ್ದಾಳೆ. ಈಗ ನಾನೇನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ವಲ್ಲ. ಹಾ
ಯಾಕೆ ನನ್ನ ದಾರಿಗೆ ಅಡ್ಡ ಬಂದೆ ಉಷಾ? ಇವತ್ತು ನನ್ನ ನೇತ್ರನ ಪಡ್ಕೊಳ್ಳೋಕೆ ಮಾಡ್ತಿರೋ ಅಂತಿಮ ಯುದ್ಧ. ಈ ಯುದ್ಧದಲ್ಲಿ ನಾನು ಯಾರು ಅಡ್ಡ ಬಂದರೂ ಉಳಿಸಲ್ಲ. ನೇತ್ರನಿಗೋಸ್ಕರ ಪಾಪ ನೀನೀಗ ಯಾವ ಕಂಡೀಷನ್ಲಿದ್ದೀಯಾ? ಅಯ್ಯೋ ಅನ್ನಿಸ್ತಿದೆ ನನಗೆ. ಹೌದು, ನಿನ್ನ ಫ್ರೆಂಡ್ ನರ್ಮದಲ್ಲಿದ್ದಾಳೆ. ನರ್ಮದಾ, ವಿಕ್ರಮ್ ಇಸ್ ಕಮಿಂಗ್. ಅಮ್ಮ, ಮೇಡಮ್, ನಮ್ಮ ತಾಯಿ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಅವ್ರು ಎಲ್ಲಿದ್ದಾರೆ ಹೇಳಿ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್. ಅದನ್ನೆಲ್ಲ ಸಾಹೇಬ್ರ ಹತ್ರ ಕೇಳೋಮ್ಮ. ಸರ್, ನಮ್ಮ ತಾಯಿನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಅವ್ರು ಏನ್ ತಪ್ಪು ಮಾಡಿದ್ದಾರೆ? ದಯವಿಟ್ಟು ಸರ್, ನೀವು ಮಿಸ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಅನ್ಸುತ್ತೆ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಪ್ಲೀಸ್ ಸರ್. ನಾವೇನು ಅವ್ರನ್ನ ಮಿಸ್ ಆಗಿ ಅರೆಸ್ಟ್ ಮಾಡಿಲ್ಲ, ಪಕ್ಕ ಮಾಹಿತಿ ಬಂದಿರೋದಕ್ಕೆ ಅರೆಸ್ಟ್ ಮಾಡಿರೋದು. ಅದು ರೆಡ್ ಹ್ಯಾಂಡ್ ಆಗಿ ಹುಡುಗ ಹುಡುಗಿ ಸಿಕ್ಬಿದ್ದಾರೆ ಮನೆಯಲ್ಲಿ. ತಂದೆ ನಡೀತಿದೆ ಅನ್ನೋದಕ್ಕೆ ಇಷ್ಟು ಮಾಹಿತಿ ಸಾಲ್ದ? ಇನ್ನು ಏನಾದ್ರೂ ಬೇಕಾ? ಯಾವ ಲೋಕದಲ್ಲಿ ಇದ್ದೀನಿ? ಯಮಲೋಕದಲ್ಲಿ ಇದೀನಾಮ? ಚಿತ್ರಗುಪ್ತ, ಯಮ ಕಿಂಕ ಯಾರೋ ಕಾಣ್ತಿಲ್ವಲ್ಲ, ಅವ್ರೇನಾದ್ರೂ ರಜೆ ಹಾಕ್ಬಿಟ್ಟಾರ? ಅಥವಾ ರಂಬೆ ಊರ್ವಶಿ ಮೇನಕೇರ್ ಜೊತೆ ಡುಯೆಟ್ ಸಾಂಗ್ ಆಡ್ಲಿಕ್ಕೆ? ಎಲ್ಲ ಉಲ್ಟಾ ಉಲ್ಟಾ ಕಾಣ್ಸಕತ್ತೈತಲ್ಲ. ನರ್ಮದ, ನನ್ನ ತಲೆಗೆ ಎಷ್ಟು ಜೋರಾಗಿ ಹೊಡೆದು ಬಿಟ್ಲಪ್ಪ. ಇದ ಬಡಗಿಂದ ಅಲ್ಲ, ಆಕೆ ನಾನು ನೋಡ್ತಿತ್ತು. ಹಂಗಂದ್ರ ನಾನು ಯಮಲೋಕಕ್ಕೆ ಹೋಗಿಲ್ಲ. ಇದು ನನ್ನ ಮನೆ, ನನ್ನ ನೇತ್ರಾವತಿ ಮನೆ. ಅಪ್ಪಾ, ಸತ್ಯಕ್ಕ ನಾನು ಸತ್ತಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ದಿವಂಗತ ದಾನಪ್ಪ ಆಗ್ಬಿಡ್ತಿದ್ದೆ. ಇಲ್ಲ ಇಲ್ಲ, ಇಲ್ಲಿರಬಾರ್ದು. ನಾನೇನಾದರೂ ನರ್ಮು ಕಣ್ಣಿಗೆ ಬಿದ್ದನಪ್ಪ ಅಂದ್ರೆ ಅದಕ್ಕೆ ನನ್ನ ಕತ್ತಿನ ಮುಗಿಸೇ ಬಿಡ್ತಾಳ. Thank you.